ನನ್ನಪ್ಪ ಕುಳಿಂದ ಈಗ ಅವನಲ್ಲ, ಅಧಿಕಾರ ನನಗೆ ಕೊಟ್ಟಿದ್ದಾರೆ. ನಿಮಗೆ ನನ್ನ ಅಧಿಕಾರದಲ್ಲಿ ಕೊಡಬೇಕಾದಂತ ಕಪ್ಪವನ್ನ ಸಲ್ಲಿಸಬೇಕಾದ ನನ್ನ ಕರ್ತವ್ಯ ತಾನೇ. ಓ, ಎಲ್ಲೆಲ್ಲಿ ಮುಟ್ಟಿಸಬೇಕು ಅಲ್ಲೆಲ್ಲಿ ಮುಟ್ಟಿಸಬೇಕು. ಈಗ ಕೆಲವು ಕಡೆಗೆಲ್ಲ ಮುಟ್ಟಿಸಿ ಆಗಿದೆ. ಕೊನೆಯದಾಗಿ ಹೇಳೋದದು ಕುಂತಳ, ಕುಂತಳಕ್ಕೆ ದುಷ್ಟಬುದ್ಧಿ ಮಹಾರಾಜರಿಗೆ, ಸುಬುದ್ಧಿ ಮಹಾರಾಜರಿಗೆ, ಆಮೇಲೆ ಮಹಾರಾಣಿಗೆ ಮತ್ತೆ ಕಾಲವ ಮುನಿಗಳಿಗೆ ಎಲ್ಲವರಿಗೂ ಸರಿಯಾದಂತಹ ಸಂದರ್ಭದಲ್ಲಿ ಕಪ್ಪವನ್ನು ಮುಟ್ಟಿಸಬೇಕಾದದ್ದು ಹೊಣೆ ನಿಮ್ಮದು. ಆ ಕಡೆ ಎಲ್ಲ ಸಿದ್ಧವಾಗಿದೆ, ಅದನ್ನು ಹೊತ್ಕೊಂಡು ಅಲ್ಲಿವರೆಗೆ ಹೋಗ್ಬೇಕು. ಹೋಗ್ತೀರಾ? ಇವತ್ತು ಯಾವ ದಿವಸ? ಇವತ್ತು ಇದು ಏಕದ್ವಾಸಿ. ಎಂತದ್ದು ಏಕದ್ವಾಸಿ? ಆಹಾ, ಏಕಾದಶಿ. ದಶಮಿ, ದಶಮಿ, ಏಕಾದಶಿ. ಇವತ್ತು ಏಕಾದಶಿ ಬಂದಾಯ್ತಾ? ಮತ್ತೆ ನಾನು ದಶಮಿ ಅನ್ಕೊಂಡೆ. ಇವತ್ತು ಎಳ್ಳಮಾಸಿ. ಏಕಾದಶಿ ವ್ರತ ಇದುವರೆಗೂ ನಾವು ಚಾಚೆ ತಪ್ಪದೆ ಎಡಬಿಡದೆ ಹರಿನಾಮ ಸ್ಮರಣೆಯನ್ನು ಮಾಡಿಕೊಂಡಿದ್ದವರು. ಏಕಾದಶಿ ದಿವಸ ನಾವು ಏನ್ ಮಾಡ್ತಾ ಇದ್ದೇವೆ? ಉಪವಾಸ, ನಿರಾಹಾರ. ನಿರಾಹಾರ ಯಾವ ಆಹಾರವನ್ನು ಸೇವಿಸುವಂತಿಲ್ಲ. ನಿರಾಹಾರ ಬೇಕಾದ ತಂಪು ಪಾನೀಯಗಳನ್ನು ಸೇವಿಸಬಹುದು. ಕೆಂಪು ಕುಡಿಲಕ್ಕ? ತಂಪು ಮಾತ್ರ. ತಂಪು ಮಾತ್ರ ತಂಪು ಪಾನೀಯಗಳನ್ನು ಸೇವಿಸಬಹುದು. ತಂಪಿಗೆ ಕಡೆ ಸ್ವಲ್ಪ ಕೆಂಪು ಕುಡಿಲಕ್ಕ? ಉಸಿರುಗಳ ಹಾಕ್ತೇನೆ, ಸರಿ ಮಾಡು. ಬಿಟ್ಟಿಲ್ಲ ನನ್ನ, ಹಾಗೆಲ್ಲ ಮಾಡಬಾರ್ದು. ಇವರು ಒಡೆಯರಾದ್ಮೇಲೆ ನಾನು ಬಿಟ್ಟೇ ಬಿಟ್ಟೆ. ನೀ ಬಿಟ್ಟೆ? ನಾ ಬಿಟ್ಟೆ. ಹಾಗಾದ್ರೆ ನಾನು ಎಂತ ಇಲ್ಲ ಈಗ. ಹಾಗೆಲ್ಲ ಮಾಡಬಾರ್ದು, ನಾವು ಒಳ್ಳೆಯವರಾಗ್ಬೇಕು. ಹರಿಭಕ್ತರಾಗಿರುವಂತ ನಾವು ಎಲ್ಲೇ ಹೋದ್ರು ಕಾರ್ಯವನ್ನು ಬಿಡಬಾರ್ದು. ಏಕಾದಶಿ ಆದುದರಿಂದ ಇಲ್ಲಿಂದ ಕುಂತಳಕ್ಕೆ ತಾವು ಹೋಗುವವು. ಅಲ್ಲಿಗೆ ಹೋದಾವಾಗ ಏನಾದ್ರೂ ಕೊಟ್ಟರು ಸೇವಿಸಬಾರ್ದು. ಗೊತ್ತಾಯ್ತಾ? ಆದಷ್ಟು ಬೇಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಿ. ಇರಲಾಗ
ಹೆಂಡತಿ ಬಂದೆಯಾಗಿದ್ದಾಳೆ. ನಿಮ್ಗೆ ನಂಗೆ ಗೊತ್ತಿಲ್ಲ. ಬಂದೆಯಾದಂತಹ ಆ ಉಳಿದ ಹೆಂಡತಿ ಪ್ರಸವಿಸಿದ್ದ ಯಾವಾಗ, ಈ ಮಗು ಹುಟ್ಟಿ ಇಷ್ಟು ದೊಡ್ಡ ಆದದ್ದು ಯಾವಾಗ, ಇದೆಲ್ಲ ಹೇಗೆ ಹೇಳಿ? ಇದಕ್ಕೊಂದು ಕಥೆ ಉಂಟು.